ಸಾಧ್ಯವಿಲ್ಲ ಸಾಹುಕಾರ, ಸಾಧ್ಯವಿಲ್ಲ. ಈ ನರಸಿಂಹ ಅವನ ಬಲಗೈಯಾಗಿರುವುದು ನಮ್ಮ ದಣಿಯ ಆಸ್ತಿ ಕದಲಿಕ್ಕೆ ನಿನಗೂ ಸಾಧ್ಯವಿಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಸಾಧ್ಯವಿಲ್ಲ. ಈ ಅಗ್ನಿರಾಜನ ಮುಂದೆ ಸಾಧ್ಯವಲ್ಲ ಎಂಬ ಒಪ್ಪಾದವೇ ಇಲ್ಲ. ಕಾಡಿನಲ್ಲಿ ಮೆರೆದಾಡುವ ಸಾವಿರಾರು ಸಿಂಹಗಳೇ ಈ ಅಗ್ನಿಯನ್ನು ಕೊಂಡೊಡನೆ ತಿಲದಲ್ಲಿ ಸೇರಿಕೊಳ್ಳುತ್ತಿರುವಾಗ ಸಿತ ನಿನ್ನಂತ ನರ ಸಿಂಹನೇನು ಎದುರವನೇನೋ ಲೇ ನರಸಿಂಹ. ಈ ನರಸಿಂಹನಲ್ಲಿ ನಿತ್ಯ ನಿಮ್ಮಂತ ಸಿಂಹಗದ ಹೋರಾಡಿ ಸತ್ಯವನ ಎತ್ತಿರುವ ಜಯಸಿಂಹ, ಜಯಸಿಂಹ. ನಿನ್ನಂತಹ ಸಾವಿರಾರು ಸಿಂಹಗಳೇ ನನ್ನ ಜಾಲದಲ್ಲಿ ಬಿದ್ದು ನೇಣಗಮ್ಮ ನೋಡುತ್ತಿರುವಾಗ ನಿನಗೇಕೆ ಬೇಕು ಈ ಹುಚ್ಚುತನ? ಸುಮ್ಮನೆ ಸರಳಾದಂತನಾಗಿ ಹೋಗದಿದ್ದರೆ ನಿನ್ನ ಗಂಡನಿಗೆ ಕಿಚ್ಚಿಡದೆ ಬಿಡನು ಈ ಅಗ್ನಿಯೇ. ಏ ಸಾಹುಕಾರ, ನಿನ್ನಂತ ಡುಪ್ಲಿಕೇಟ್ ಅಗ್ನಿಗೆ ಹೆದರಿ ಮೈ ಸುಟ್ಟುಕೊಳ್ಳುವಂತ ಕೊಳ್ಳೆ ನರಿಯಲ್ಲ ಈ ನರಸಿಂಹ. ನಿಮ್ಮಂತ ಕೊಪ್ಪಿದ ಕುಣ್ಣಿಗಳ ಜೊತೆ ಹೋರಾಟ ಮಾಡಬೇಕೆಂದು ನಿರ್ಧಾರ ಇದ್ದರೆ ಅರ್ಧ ನಿಮಿಷದೊಳಗಾಗಿ ನಿನ್ನ ರುಂಡು ಬಂದು ಬಿಡುವುದು ಈ ನರಸಿಂಹನ ಪಾದಕ್ಕೆ. ನರಸಿಂಹ ಅರ್ಧ ನಿಮಿಷ ನೆನೆ ಹೇಳೋಣಲೇ ನರಸಿಂಹ, ಅರ್ಧ ನಿಮಿಷ ಕುಂತು ನೀನಂತ ಕಬ್ಬಿದ ಕೋಣೆ ನನಗೆ ಈ ನನ್ನ ಬಂದೂಕಿನ ಬೆಂಕಿಯಲ್ಲಿ ಬೆಂದುವ ಆಹುತಿ ಆಗುತ್ತೆ. ಏಕಚ್ಚಿತ ನೀನಬ್ಬ ಸರ್ಪಾರ್ಥಾಳಾಗಿರುವ ನಿನಗೆ ಅದರವು ನಿನಾಯಕ ಧನ್ಯರ ಹಾಕ್ಬೇಡ್ರಿ ಅಪ್ಪ. ಇವು ಸವಾಲು ಏ ಮುರುಗೇಶಿ ಸರಿಲೇ ಹಿಂದಕ್ಕ ಅಪ್ಪ. ನೀವು ಈ ಸವಾಲು ಹಾಕಿದ್ರ ನಾನು ಪರದೇಶ ಆಗ್ತೀನಿ. ಓಯ್ ಅಪ್ಪ ಕೇಳ್ರಿ, ನಾನಿರುವಾಗ ಆ ಭಯದ ಭೀತಿ ನಿಮಗೇಕೆ? ಓ ಅಪ್ಪ, ನೀನು ಯಾವಾಗ ನೋಡಿದ್ರೆ ನಾನು ನಿಂದಾಗಿ ನನ್ನ ನಿಂದ ಬೈಕೊಳ್ತೀನಿ. ಇಂದಕ ಉಣಗೊಂದಾಗ ಒಂದು ಕಿರಣಿ ಅಂಗಡಿ ಹಾಕಿದ್ದೆ ದೊಡ್ಡದು, ಅದನ್ನೆಲ್ಲ ರಾತ್ರಿ ಎಲ್ಲ ದುಡ್ಡು ಮಾಡಿಸಿ ಅವನವನು ನನ್ನ ಕತ್ತಿ ಮೇಲೆ ಮೇಲಿದ್ದವು. ನೀನು ನಿಮ್ಗೆ ಕೂಡ ಏನು ಸವಾಲು ಸೋಮಾರ ನೀವ? ಆ ಹಿಂದಿನ ಭೀತಿಯನ್ನು ಬಿಟ್ಟು ಬಿಡ್ರಿ. ಕಚ್ಚಡಿಯಲ್ಲಿ ಕಾಲ ಕಳೆಯಬೇಕಾದ ಈ ಕುನ್ನಿ ನಮ್ಮ ದಣಿ ಅಗ್ನಿರಾಜನನ್ನೇ ಬೆಂಕಿಯ ಸುತ್ತಿಯಲ್ಲಿ ಸುಳಿಯುವುದೆಂದರೆ ಏನು? ನಾನಿದ್ದರೆ ಏನು ಪ್ರಯೋಜನ? ನೀವೀಗಲೇ ಅಪ್ಪಣೆ ಮಾಡಿದರೆ ಅವನ ಕಾಡದೇವನ ಈಗಲೇ ಸೀಳಿ ಬಿಡವೆ. ಮೇ ಮುಚ್ಚು ಹಾಕಿದವರ ಮನೆ ಕಾಯುವ ಕುನ್ನಿ ತುತ್ತು ಕೂಡಿನ ಆಸೆಯಾಗಿ ನಿನ್ನೆಲ್ಲ ಶೌರ್ಯವನ್ನು ಇವನಿಗೆ ಬೆಚ್ಚಿಸಿ ಹೇಡಿಯಾಗಿರುವ ನಿನ್ನಂತವನಿಗೆ ಏನಾಗುತ್ತದೆ? ನನ್ನ ಪೌರುಷ ಇವನು ಗಂಡದೆ ನರಸಿಂಹ ಸಿಕ್ಕಂತೆ ಕುರಿ ಹಾಲು ಕುರಿದು ಮದದ ಮದ್ದಾನೆಯಾಗಿ ಬಂದು ನಿಮ್ಮೊಂದಿಗೆ ಚಡ್ಡಿ ಹಾಕಿ ಸೆಟ್ಟು ಬಾರಿಸಿ ಈ ಸಿಂಹ ಎಂಬ ಕೊಡ್ಲಿ ಎತ್ತಿದರೆ ಹತ್ತಾರು ಸಾವುಕರ ರುಂಡ ಬಂದು ಬಿಡುವುದು ನನ್ನ ಕುರುಬಡ್ಡಿಯಲ್ಲಿ ಯಾರೇ ದೊಡ್ಡ ಸಾಗಿ ಮುಂದಕ್ಕೆ. ನರಸಿಂಹ ಮಾತು ಬಳಸಿದಂತೆಲ್ಲ ನಿನ್ನ ಪೌರುಷದ ಹುಚ್ಚುತನ ಹೆಚ್ಚಾಯಿತು ಮಗನೇ. ಈ ಅಗ್ನಿರಾಜನ ಹೆಸರು ಕೇಳಿದರೆ ಇಡೀ ಸರ್ಕಾರವೇ ಗಡಗಡ ನಡೆಯುತ್ತಿರುವಾಗ ಈ ಹಬ್ಬ ಸರ್ದಾರನ ಮನೆಯ ಆಳಾಗಿ ನನ್ನೆದುರಿಗೆ ಹಾರಾಡುತ್ತಿ ಅಂದರೆ ಹಿರಣ್ಯ ಕಶಪ್ಪಿನ ಆಳಬಲ್ಲೆ ಈ ನಿನ್ನ ನಗರವಲ್ಲ. ಇದನ್ನೇ ನೀ ಗಟ್ಟಿ ಹಿಡಿಯೋ ಅಹಂಕಾರದ ಮೆಟ್ಟಿಲೆಂದರೆ ನನ್ನ ಕೃಷ್ಣ ಅದೇ ಹಿರಣ್ಯ ಕಶಪನ ಹೊಟ್ಟೆಯನ್ನು ನರಸಿಂಹನಾಗಿ ಹರಿದಂತೆ
ನಿನ್ನ ಹೊಟ್ಟೆ ಹಿಡಿದು ರಕ್ತ ಕುಡಿದಾಳೆ ಎಂಜರ ಗುಂಡಲ ಇವ ಎದಕ್ ಬಂದ ಎದಕ್ಕಿಲ್ಲ ಅಂತ ಮೊದಲು ನಾ ವಿಚಾರ ಮಾಡಿ ಕೇಳ್ತೀನಿ ಆಮೇಲೆ ನೀವು ಹಾಗೇತರೆ ನೀನೇ ಕೇಳಿಸಟ್ಟೆ ಸರಿ ಏ ಹುಡುಗ ನೀವು ಸ್ವಲ್ಪ ಹಿಂದಕ್ಕೆ ಸರಿ ಅವನು ಅವನು ಅವನಿಬ್ಬರನ್ನ ಕಡೆಂಗ ಇದೆಯಲ್ಲ ಒಮ್ಮರೆ ನನ್ನ ಬಿಟ್ಟು ನೋಡ್ಕೊಂಬ ಮತ್ತೆ ಕೊಡಿ ನೀಡ್ತಾರ ಪೈವ ಆ ಕೊಡಿ ಕಂಡ್ರೆ ನಮ್ಗೊಂದು ನಮಗೆ ಚೆನ್ನಾಗತ್ತೆ ಕೊಡಿ ಬಿಟ್ಟು ಮಾತಾಡ ನೋಡ್ತಮ್ಮ ಪಡ್ಲಿ ಅತ್ತ ಕೋಲಿ ನೋಡ್ತಮ್ಮ ಸರಿ ಇದಕ್ಕೆ ಸರಿ ಹೇಳಿ ನೋಡ್ತಮ್ಮ ನೀ ಎದಕ್ಕೆ ಬಂದಿದ್ದೀನಿ ಎದಕ್ಕಿಲ್ಲ ಅನ್ನೋದನ್ನ ನನ್ನ ಮುಂದೆ ಸ್ವಲ್ಪ ಸವಿಸ್ತಾರವಾಗಿ ಹೇಳ್ಬಿಡ ಅದನ್ನ ನಾನು ಹೆಂಗಾರ ಮಾಡ್ಬೇಕು ಆಯ್ತಾ ಅಷ್ಟು ಮಾಡಪ್ಪ ಹಾಕಿ ಸರ್ ನಾಳೆ ನಡೆಯುವುದು ದೇವಿ ಜಾತ್ರೆಯಲ್ಲಿ ಹಾಲು ಅಂಬಾರಿಯೊಂದಿಗೆ ನಮ್ಮ ದಣಿಯ ಮೆರವಣಿಗೆ ಇದೆ ಅದಕ್ಕಾಗಿ ತಮಗೆ ತಿಳಿಸಲು ಬಂದಿದ್ದೇನೆ ನಾನೆಲ್ಲ ಹೇಳ್ತೇನೆ ನಮ್ಮ ದಣಿಯರಿಗೆ ನೀವು ಹೋಗ್ಬಿಡ್ರಿ ಅತ್ತಗೋರಿ ಸೀದ ಬಂಡಿ ಬಾಲೆ ಮತ್ತೆ ಹತ್ತಿ ಉರಿತಲೇ ನನ್ನ ದ್ವೇಷವೆಂಬ ಹೊಟ್ಟೆಯಲ್ಲಿ ಹಾಡಗೌಡಿಗೆ ದೇಶಗತಿ ಎಲ್ಲ ಹೋಗಿ ಪ್ರಜಾ ಸರ್ಕಾರವಾದರೂ ಸಹ ಏನು ಧರ್ಮರಾಜನ ಅಂಬಾರಿ ಮೆರವಣಿಗೆ ನಡೆಯುತ್ತಿದೆ ಅಂದರೆ ನಾವೆಲ್ಲ ಇತ್ತರು ಸತ್ತಂತೆ ಶೆಟ್ಟಿ ನಾವಿತ್ತರು ಸತ್ತಂತೆ ಏನು ಮಾಡಬೇಕು ಅದಕ್ಕೆ ಮುಂದಿನ ವಿಚಾರ ಮುಂದಿನ ವಿಚಾರ ಇದು ಇಷ್ಟು ಮಂದಿ ಆಗ ಸಿಟ್ಟಿಲಿ ಎಲ್ಲ ಮಾತಾಡಿದ್ರು ನಾನು ನೀವು ಒಳಗೆ ಬರ್ರಿ ನಾನೆಲ್ಲ ತಿಳಿಸ್ಕೊಳ್ತೀನಿ ನಿಮ್ಗೆ ನಿಮ್ಮ ಮಾನಕ್ಕೆ ಅವಮಾನ ಕೈಯಿಟ್ಟಿರುವ ಮೆರವಣಿಗೆಯಲ್ಲಿ ಧರ್ಮನ ಪ್ರಾಣ ಪಕ್ಷಿ ಹಾರಲೇಬೇಕು ಹಾಗಂತ ನೀನ ಕೆಲಸ ಮಾಡಿದ್ದೆ ಆದರೆ ಮುಂದೆ ನಡೆಯುವ ಈ ಮೆರವಣಿಗೆಯಲ್ಲಿ ಅಗ್ನಿರಾಜ ಕಾಣಿಸಿಕೊಳ್ಳುವನು ಜನೆ ಅವನ ಮರಣದ ನಂತರ ನಿಮ್ಮ ಹಿಂದೆ ಓಡಿ ಬರುವಳು ಆ ಮಹಾರಾಜನ ಅಂಬರದ ರಾಣಿ ಇಷ್ಟೆಲ್ಲ ಕಷ್ಟದ ಕೆಲಸವನ್ನು ನೀನು ನಿಷ್ಠೂರದಿಂದ ಮಾಡಿದ್ದೆ ಆದರೆ ಈ ಅಗ್ನಿರಾಜನ ಆತ್ಮಕ್ಕೆ ಶಾಂತಿ ಮೆರವಣಿಗೆಯಲ್ಲಿ ಹೇಳುವುದು ಇದು ಇಷ್ಟು ಮಂದಾಗ ಇದು ಸಿಟ್ಟಿಲಿ ಹೇಳೋ ಮಾತಾಡ್ರಿದು ನಾನೆಲ್ಲ ಒಳಗೆ ಹೇಳ್ತೀನಿ ನಿಮ್ಗೆ ತಿಳಿಸಿ ಮೊದಲು ಮನೆಗೆ ಹೋಗೋದು ನಡ್ರಿ ಈಗ ನಡೀರಿ ನಾ ಬರ್ತೀನಿ ನಡ್ರಿ ನನಗೆ ಮಾತಾಡಿದ ಎಲ್ಲ ವಿಚಾರ ಕೇಳುತ್ತಲೆ ಕೆಟ್ಟಂತಾಗಿದೆ ಜಾನಿ ಇಂದು ನಮ್ಮ ಫ್ಯಾಕ್ಟ್ರಿ ಪಾರ್ಟ್ನರ್ಸ್ ಬರ್ತೀನಿ ಅಂತ ಹೇಳಿದ್ರಲ್ಲ ಏರ್ಪೋರ್ಟ್ಗೆ ಬಂದಿರಬಹುದು ಕರೆದುಕೊಂಡು ಬರ್ತೀಯ ಬಂದಿದ್ದಾರೆ ದಣ್ಯರ ಕರೆದುಕೊಂಡು ಆಗಿದ್ದರೆ ಹೋಗಿ ಈಗಲೇ ಕರೆದುಕೊಂಡು ಬರುತ್ತೇನೆ ಹಾ
ಏನಾಯಿತು ಹೋದ ಸ್ನೇಹಿತರು ಬರಲಿಲ್ಲ ಬೇಜಾನೆ ಬಂದಿದ್ದಾರೆ ದಿನಿ ನಮ್ಮ ಪಾರ್ಟ್ನರ್ಸ್ ಈಗಲೇ ಕರೆದುಕೊಂಡು ಬಂದು ಬೇಗ ವೆಲ್ಕಮ್ ಮಾಡವರನ್ನ ಎಷ್ಟೊತ್ತ ವೇಟ್ ಮಾಡೋದು ನಾನು ಮುಂದಿನ ಕೆಲಸ ಬೇರೆ ಆಯ್ತು ದಡಿ ಹಲೋ ಮಿಸ್ಟರ್ ರಾಯಲ್ ರಾಜ್ ಅವರೇ ಹೇಗಿದ್ದೀರಾ ರಾಜ್ ನೋಡಿದ್ದೀನಿ ಅವರ ಜೊತೆ ತುಂಬಾ ಹಾಗಿದ್ರೆ ಹೇಗಿದ್ದೀನಿ ಹೇಳ್ತಾ ಇದ್ದಾರೆ ತಮ್ಮ ಬಿಸ್ನೆಸ್ ಎಲ್ಲ ಎವ್ರಿಥಿಂಗ್ ಇಸ್ ಫೈನ್ ಮಿಸ್ಟರ್ ಅಗ್ನಿ ಹೌ ಇಸ್ ಗೋಯಿಂಗ್ ಯುವರ್ ಬಿಸ್ನೆಸ್ ಈ ನೀವು ಇಷ್ಟೊಂದು ಸಮಾಚಾರದಿಂದ ಅಲ್ಲಿಂದ ಆಗಮಿಸಿದ್ದೀರ ಅಂದ್ರೆ ನಿಮಗೊಂದು ಸಂಭ್ರಮದ ಪಾರ್ಟಿ ಏನಾಗಿರೋದು ಮಾಡಿರುವೆ ಬನ್ನಿ ಕುಳಿತುಕೊಳ್ಳಿ ಥ್ಯಾಂಕ್ ಯು ವೆರಿ ಮಚ್ ವಿದೇಶದಿಂದ ಆಗಮಿಸಿರುವ ನನ್ನ ಸ್ನೇಹಿತರಿಗೆ ಸಂಭ್ರಮದ ಸಮಾರಂಭ ಕಾರ್ಯಕ್ರಮವನ್ನು ಏರ್ಪಡಿಸು ನಿಮ್ಮ ಅಪ್ಪಣೆ ಆದ ಮೇಲೆ ಸ್ವರ್ಗಲೋಕದಿಂದ ರಂಬೆಯನ್ನು ದರಿಗಿಳಿಸ್ಬಿಡ್ತೀನಿ ದಾರೂ ದರಿಗಿಳಿಸ್ಬಿಡ್ತೀನಿ
ಎಷ್ಟು ಅಗ್ನಿರಾಜ್ ಹೇಳಿ ರಾಯಲ್ ಅವರೇ. We are really enjoying and we are really happy. ಏನು ನಮ್ಮಂತ ಬಡವರು ತಮ್ಮ ಸೇವೆಗಿಂತ ಕೈಲಾಗದನ್ನು ಮಾಡಿದ್ದೇವೆ ಅಷ್ಟೇ. ಬಡವರು ಹಾಗೇನಿಲ್ಲ ಮಿಸ್ಟರ್ ಅಗ್ನಿರಾಜ್, ತುಂಬಾ ಖುಷಿ ಆಯ್ತು ನಿಮ್ಮೆಲ್ಲ ನೋಡಿ. ಬಹಳ ವರ್ಷಗಳ ನಂತರ ಹೇಗೆ ನಡೀತಿದೆ ನಿಮ್ಮ ಬಿಸ್ನೆಸ್? ಏನೋ ನಡೀತಾ ಇದೆ. ಏನ್ ಹೇಳುವುದು, ಈ ಕಲಿಯುಗದಲ್ಲಿ ಎಲ್ಲರೂ ಯಾರನ್ನ ನಂಬೋದು ಯಾರನ್ನ ಬಿಡೋದು ಒಂದು ತಿಳಿತಾ ಇಲ್ಲ. ಸುಮ್ಮನೆ ಎಲ್ಲ ಬಿಸ್ನೆಸ್ ಬಿಟ್ಟು ಸುಮ್ಮನೆ ಬ್ಯಾಂಕ್ ಖಾತೆಗೆ ಹೋಗಿ ಅಲ್ಲೇ ಒಂದು ರೆಸಾರ್ಟ್ ಮಾಡ್ಕೊಂಡು ಆರಾಮ್ ಸೆಟ್ಲ್ ಆಗ್ಬೇಕಂತ ವಿಚಾರ ಮಾಡಿದ್ದೀನಿ. ಎಲ್ಲ ಬ್ಯಾಂಕ್ ಖಾತೆ ನೋಡಿದ್ದಾಯ್ತು, USA ಹೋಗಿದ್ದಾಯ್ತು, ಎಲ್ಲ ದೇಶಗಳನ್ನು ಸುತ್ತಿದ್ದಾಯ್ತು ಅಗ್ನಿ. ಬಟ್ ಆದ್ರೆ ಈ ಹಳ್ಳಿಯಲ್ಲಿ ಇರ್ತಕ್ಕಂತ ನೆಮ್ಮದಿ ಯಾರು ಕೊಡ್ಲಿಕ್ಕಾಗಲ್ಲ. ದೊಡ್ಡ ಮಾತು, ಭಕ್ತವರಿಂದ ಮಾತ್ರ ಬರಲಿಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಕರ್ಣನು ನಿಮ್ಮ ಬಗ್ಗೆ ಬಹಳ ದಿನಗಳಿಂದ ಹೇಳ್ತಾ ಇದ್ದೆ. ಕಣ, ಅಗ್ನಿರಾಜನ ಬಗ್ಗೆ? ಅವರ ಬಗ್ಗೆ ನನಗೆ ಗೊತ್ತಿದೆ, ಆದರೆ ಅವರ ನಮ್ಮ ಪರಿಚಯ ಹೊಸದಾಗಿರುವುದರಿಂದ ಅವ್ರಿಗೆ ಏನು ಹೇಳಬೇಕು ಅಂತ ಅರ್ಥ ಆಗ್ತಿಲ್ಲ. ಸೊ ಆರ್ ಯು ಎಂಜಾಯಿಂಗ್ ದಿಸ್ ಮೂಮೆಂಟ್? ರಿಯಲಿ ಮಿಸ್ಟರ್ ಅಗ್ನಿ, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಒಂದು ಕೃಪೆಗೆ ಪಾತ್ರರಾಗಿದ್ದೀವಿ ಅಂತ ಆಸೆ ಪಡ್ತಾ ಇದ್ದೀನಿ ಅಷ್ಟೇ. ನೋಡ್ರಿ, ಬರೀ ಎಲ್ಲ ಎಡವಟ್ಟ ಹೇಳ್ತೀನಿ ಕೇಳ, ಕೊಡ್ಸತ್ತೀನಿ ಅಲ್ಲಿ ನಿನಗೂ. 7 ತಿಂಗಳಿಗೆ ಹುಟ್ಟಿದಾರೆ ಮಾಡ್ತೀನಿ ಮಾನ್ಯ ನೋಡ್ರಿ. ಅರ್ವಿ ಮಾಡಕ್ ಅಂತೇಳಿ ಹಳ್ಳ್ಯಾಕ್ ಹೋಗಿದ್ದೀನಿ. 4 ಮಂದಿ ಹೆಣ್ಮಕ್ಳು ಕುಂತಿದ್ರಿ, ಕಟ್ಟಿ ಜಂಪರ್ರಿ ಸೀರಿ ಜಂಪರ್ರಿ ಸೀರಿ ಅಂತ ಹಾದಿನಿ. ಹೋಗುದ್ರಾಗ 4 ಮಂದಿ ಹೆಣ್ಮಕ್ಳು ಏನಂದ್ರ, ಏಯ್ ತಮ್ಮ ಬಾರಯ್ಯಪ್ಪ ನಾವು ತಗೋತೀವಿ ಅಂತ ಕರೆದ್ರಿ. ಕರೆದ್ಕೊಳ್ಳ ತಗೋತಾರ ಅಂತ ಏನಪ್ಪ ರೇಟ್ ಅಂತ ನೋಡ್ರಿ. ಜಂಪರ್ಗೆ 100 ರೂಪಾಯಿ ರೀ, ಸೀರೆಗೆ 500 ರೂಪಾಯಿ ರೀ ಅಂತ ಅಂದ್ರಿ. ಅಂದ್ಕೊಳ್ಳಿ ಅಯ್ಯಪ್ಪ ನೋಡಿ ಹಾಕ್ಕೊಡ ಅಯ್ಯಪ್ಪ ಅಂತ ತಂದ್ರೆ. ನೋಡ್ರಿ ಅವರ ಜಂಪರ್ದಾಗ ಬಿಡಕ್ಕಾಗಲ್ರಿ, ಸೀರೆಗಾರ ಬಿಡ್ತೀನಿ ರೀ ಅಂತ ಅಂದ್ರಿ. ಕೇಳ್ತಿ ಅವನು ಅವನ ಕಾಲನ ತಗೊಂಡು ಹೊಡಿ ಹೊಡಿ ಬೇಡ ಬೇಡ ಅವನು ಅವನಿಗೆ ದಂಧ ಅಂತೇಳಿ
ನೋಡ್ರಿ, ಇದನ್ನ ಹೇಳದೇನೆ ಏನ್ರಿ ಇದ ಅಣ್ಣಂದಿರ ಅಕ್ಕಂಗಿರ ಅವರ ಅಪ್ಪರ ಎಲ್ಲರಿಗೂ ನಮಸ್ಕಾರ. ಒಂದ್ ಮುಂಜಾನೆಯಿಂದ ಹಿಡ್ಕೊಂಡ ಬಜಿ ಪುರಿ ಕರಿಯಾಕ್ ಕುಂತ್ನಪ್ಪ ಅಂತಂದ್ರ ರಾತ್ರಿ ಎಂಟಾದ್ರೂ ಬಿಡಂಗ್ರಿ ನಮ್ಮ ಮಲಕ್. ಅವನು ಎಷ್ಟ್ ತಿಂಗಳಿಗೆ ಹುಟ್ಟ್ಯಾನೋ ಏನೋ ಸುಳಿ ಮಗ, ಸಾಕಾಗ್ಬಿಡ್ಬೇಕು ನಮಗೂ ಎಲ್ಲ ರಗಡಿ ಬೇಕಾಯ್ತು. ಏನ್ ಮಾಡ್ತೀರಿ, ಅವನ್ ದಿಕ್ಕಿ ಒಂದ್ ನಮಸ್ಕಾರ, ನಮಗೂ ಒಂಚೂರು ಹಸರ್ಕಿ ಬೇಸರ್ಕಿ ಅವನಿಗೊಂದ್ ಇರ್ತತ್ರಿ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಕರಿ ಮಂದ್ ಗೆಜ್ಜೆ ಮನಸ್ಸಿಗೆ ಸಮಾಧಾನ ಆಕಿರ್ತತ್ರಿ. ಎಲ್ಲಾರ ಒಂದು ಸಾಂಬಾರ್ ಮಾಡಕ್ ಒಂದ್ ಯಾವ್ದಾರ ಹುಡುಗಿದ್ರೆ ಹೇಳ್ರಿ ದೈವ. ಪ್ರೀತೆ ಪ್ರೀತೆ ಹೊತ್ತಾಗೈತಿ ಮಾರಿ ನೋಡಿಲ್ಲ ಪ್ರೀತಿ ಜೊತೆ ಯಾಕೊಡಲಿಲ್ಲ ಪ್ರೀತಿ ಯಾಕೊಡಲಿಲ್ಲ
ನೋಡ್ತಾಳವ ಕೊಟ್ಟ ಮಗುತಿ ತಕ್ಕಿಲ್ಲ ಸ್ವಾಟೆ ಹರಕ್ ಲಟಾನ ಕಟ್ಲಿ ಕಣ್ಣಿನ ಕಾಂತವಿಲ್ಲ ಹಂಗ ಹಾಕೊಂತ ಬರಕತ್ತೇನೆ ನೋಡಕತ್ತೇನೆ ನೋಡಕತ್ತೇನೆ ಕಿತ್ ಕೊಡ್ಲೇನು ಏನ್ ಅಪರ್ಥ ತಿಳ್ಕೊಂತ ರೇಪ್ಪ ನಿಮ್ ಅವಂದೇನ್ರ ಕಿತ್ಕೊಂಡು ಹೋಗಿ ನಾ ಏನ್ ಉಪ್ಪಿನಕಾಯಕ್ ನೆಕ್ಲೇ ಕಣ್ಣು ಕಣ್ಣು ನೀ ಕೇಳುವರ ಪಾಪ ಅವ್ರ ಕೇಳಕತ್ತ ನೀವ ಪ್ರಾಕ್ಟೀಸ್ ಮಾಡ್ರಿಪ್ಪ ನೋಡಿದೆ ಮದ್ಮನ ಯಾರು ಗೊತ್ತೈತಿನ ಒಂದು ಮೂರನೇ ಕಣ್ಣ ತಗೊಂಡೆ ಮಗನ ನಿಂದ ಸುಟ್ಟು ಬುರ್ ಬುಸ್ ಆಗ್ಬಿಡುತ್ತ ಬರ್ತೀವಿ ಮೂರನೇ ಕಣ್ಣು ಎಲ್ಲೈತದ ನೋಡು ಶ್ರಾವಣ ಮಾಸ ಶ್ರಾವಣ ಮಾಸ ತೋರಿಸಿದ್ರು ನಾವು ಯಾರಿಗೂ ಈಗ ಬೆಳೆದನ್ನ ಜರಸ್ಬೇಕು ನಾ ಈಗ ಪೇಮೆಂಟ್ ಕೊಟ್ಟಿದ್ದೆ ಮಾಸ್ತರ್ ಕಟ್ ಮಾಡ್ತಾನೆ ಆಟ ಉಳ್ದವ್ ಕಾಡಲ್ಲಿ ಸೊಪ್ಪು ಸಿಗುತ್ತೆ ತಂದ ಹಚ್ಚತೀವಿ ನಾವು ಮುಂದೆ ಕೂಸ್ಲಿ ಕೂಸ್ತೀನಿ ತಡಿಲಿ ಎಷ್ಟು
ಹುಡುಗಿ ಬಂದ 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 ಶಿವನ್ ಊರಿಗೆ ಅಣ್ಣ. ಹೌದೌದ್ಲಿ ಹೌದೌದು ನಿನ್ನು ಅದಾವ ಬಾಳ. ಏನು ಅದ ಅದ ಜವಾರಿ ಹಣ್ಣು ನನ್ನು ಅದಾವ ಬಾಳ ಕಿಲಾಡಿ ಕಣ್ಣು. ಹೌದು ಅಂದಂಗ ನೀ ಯಾರು ಹೇಳಿ ಹೆಣ್ಣ. ಹೌದಲೇ ಮಗನ ಒಂಟ ಸರಿ ಕರೆದ್ರ ಮುರುತೀನಿ ನ ಸ್ವಂಟ. ನಮ್ಮಪ್ಪದನ ಬಾಳ ಬಂಟ ಮುರುತನ ಬಾಳ ಎರಡು ಒಟ್ಟ. ಅಂತೂರು ಯಾರು ಕಟ್ಟಿ ಅಲ್ಲ ನಂದು ಈಗ ಸೀಸನ್ ಡೌನ್ ಐತಿ ಯಾಕಂದ್ರೆ ಶ್ರಾವಣ ಮಾಸ ಅಲ್ಲ ಇಂಥ ಶಬ್ದ ಕೇಳಿದ್ದಿಲ್ಲ ನಾನು ಬಾಳ. ಇನ್ನೊಂದು ಹೇಳಿ ಇನ್ನೊಂದು ಹೇಳಿ ಗೊತ್ತಿಲ್ಲ ನಮ್ಮ ಅಪ್ಪ ಎಡವಟ್ಟ. ಹೌದಾ ಕಡಿಮೆ ತಾಟಿ ಓ ಅವನ ಪಾರದೇಶಿ ಮರ್ತ ಬಿಟ್ಟ ನಾವು ಇದನ್ನ ಯಾವಾಗ ಬೆಳೆಸೋ ಮೊಲಿ ನಂಗ ಸೂಸಿ ಮೊನ್ನೆ ನಮ್ಮ ಬಸರಾಗಿದ್ದ ಹಡದ ಅವನ್ದಾಂಗ ನೀವು ಅವನ ಮಗಳು ರಿಟೋ ಅಂದಂಗ ಆತು. ಕರೆಕ್ಟ್ ಆಯ್ತು ಮುರುಗೇಸಿ 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 ಅಣ್ಣ ನಮ್ಮ ಅಪ್ಪ ನೀ ಹೇಳಿದ್ದೆಲ್ಲ ಕರೆಕ್ಟ್ ಐತಿ ನಾ ಬರ್ತೀನಿ ಇಟ್ಟ. ಇಲ್ಲ ರೀಟಾ ಅರೇತಿ ನಿನ್ ಮೈ ಮಾಟ ನಿನ್ನ ನೋಡ್ದಾಗಿಂದ ಹಿಡ್ದೈತಿ ನನ್ನ ತಲೆಯಾಗ ಕಾಡಾಟ. ನೀ ಯಾಕೆ ಮಾಡ್ತೀ ದಿನ ನಮ್ಮ ಮಾಲಕನ ಚಾದ ಅಂಗಡಿ ಬಾಜು ಐತಿ ನಿನ್ನ ಪರದಾಟ. ನೀ ಹೂ ಅಂದ್ಯಪ್ಪ ಅಂತಂದ್ರ ಬರ್ತೀನಿ ನೀನು ಕಾಣವಳಿಗೆ ಮಾಡಕ. ಏನ್ ಮಾಡಕ್ ಚಪಾತಿ ಓ ದೋಸ್ತ ಬರ್ಬಾರ್ನಿ ಅದು ಸನೇಕ ಬಂದ್ರ ಆಗತ್ತೋಲಿ ನಿಮ್ಮ ಮಾಲಕರ ಬುಜ್ಜಿ ನೀ ಮಾಡ್ತಿ ಅಲ್ಲ ನೀನು ಅಟ್ಟು ಸೌಜಿ ಐತ ನಿನಗ ಬೇಕಾರ ಕಡಿವಾಲಕ್ ಹೋಗಿ ನಮ್ಮ ಮಾದೇವತಿ ಕೇಳಬ ಪ್ರಸಿದ್ಧ ಬಿಟ್ಟಿ ನಾನು ಕಡಿಯಲ್ದಾಗ ಬಜ್ಜಿ ಮಾಡಕ. ದೋಸ್ತ ಇಷ್ಟೆಲ್ಲ ನೀ ಹೇಳಕತ್ತಿಲ್ಲ ಫಿಕ್ಸ್ ನಾನು ಇನ್ನೇ ಇಟ್ಕೊಂತೀನಿ ತಡಿ ಮುಂದೈತೆ. ಹೌದಾ ಮುಂದೈತೆ ಹೆಟ್ಟಿನಲ್ಲಾಗಿದ್ದ ಹೆಟ್ಟು ತರಿಸಿ ಮೆಣಸಿಗೆ ಅಂತ ಹಸೆಕಾಯಿ ತರಿಸಿ ಉದ್ದಾನು ಬಾಣದಿಂದ ಎಣ್ಣೆ ತರಿಸಿ ಉಪ್ಪನಾಳಾಗಿದ್ದ ಉಪ್ಪು ತರಿಸಿ ಜೈವರಿಗಿಂದ ಜೀರಿಗೆ ತರಿಸಿ ಎಲ್ಲ ಕೂರಿಸಿ ಕಾಚಾ ಪಚ ಕಾಚಾ ಪಚ ಕೈದಾಡು ಎಣ್ಣೆಗ ಆರು ಇಂಚಿನ ಬಜಿ ಉದ್ದುದ್ದ ಇವ್ರೆಲ್ಲ ಕುಂತಾರಲ್ಲ ಮುಂದಿದ್ದಾವ್ ಇವ್ರೆಲ್ಲ ಕುಂತಾರಲ್ಲ ಮುಂದಿದ್ದಾವ್ ಏನ್ ಮಾಡ್ತಾರ ಬಾಯ್ ಚಪ್ಪರ್ ತಿಂದ್ರಪ್ಪ ಅಂತಂದ್ರ ಬಪ್ಪರಿ ಹುಡುಗಾಣ ಚಪ್ಪ ಮುಂದ ಚಪ್ಪಮ್ಮ ಚಪ್ಪ ನೀವ್ ಹೇಳಕತ್ತಿರಂದಿಂದ ಇವತ್ತ ಸೀದ ಮನೆಗ್ ಹೋಗಿ ನಮ್ಮ ಅಪ್ಪಗ್ ಹೋಗಿ ಹೇಳೇ ಬಿಡ್ತೀನಿ ಊರ್ನಲ್ಲಿ ಇಟ್ಕೊಂತೀನಿ ಅಂತ ನಮ್ಮ ಕಾನವಳೆ ಫಿಕ್ಸ್ ನಿನ್ನ ಇಟ್ಕೊಳ್ಳ ನಾನು ನನ್ನ ನೀ ಇಟ್ಕೊಂಡ್ಯಪ್ಪ ಅಂತಂದ್ರ ನಿನ್ನ ಕಾನವಳಿ ಜೊತೆ ಹೋಟೆಲ್ ಸನೇಕ ನಾನಾ ನಡಸ್ತೀನ ಹುಡುಗಿ ಇಲ್ಲ ಒಂದ್ ಎಂಟು ಮಂದಿ ಕರ್ಕೊಂಬ ಪಳೆ ಹಚ್ಚಲಿ ಎಲ್ಲರೂ ಕುಡಿ ಬಾರಿ ಅಂದಂಗ ನಿನ್ ಕೊಳ್ಳಾಗ ಲೈಸೆನ್ಸ್ ಕಾಣ್ತಿಲ್ಲ ಯಾಕಂದ್ ನೀನು ಬಾಳು ಬರ್ಬಾರ್ದಂಗ ಕಾಣ್ತೈತ ಯಾಕನ ಎಲ್ಲ ಬಿಟ್ಟಲ್ಲಿ ಓತೋ ನಿನ ಕಣ್ಣು ಮತ್ತ ನಮ್ಮಂತವ್ರಿಗೆ ಏನಿರ್ತತ್ ಮತ್ತೆ ಅಲ್ಲಿ ಇರ್ತತ್ ಕಣ್ ನಮ್ದು ಸರ್ಕೊಂತ ಸರ್ಕೊಂತ ನಮ್ಮನಿ ಹೊಲ ಒಂದ್ ಆಟ ಕತ್ತೆ ಅಂದಂಗಾತು ಇದ ನಮ್ಮನಿ ಮಾಡ್ಕೊತ ಬಂದೆ ನಮ್ಮ ಅಪ್ಪ ಕೆತ್ತ ಕಸ್ರ ಕರ್ರಿಕ್ಕಿ ಈಗ ಐತಿ ನಮ್ಮಿಬ್ಬರು ವಯಸ್ಸು ಇನ್ನ ಇಲ್ಲ ಈಗ ಚಿಗರಕತ್ತತಿ ನಾ ಮಾಡೀನಿ ನಿನ್ನ ಮೇಲೆ ಮನಸ್ಸ ನೀ ಆಗ್ಬೇಡ ಬಹಳ ಬೆರಸ ಒಂದ್ ಸರ ನಿನ್ ಪ್ರೀತಿ ಕಡೆ ಹೊಳಸ ಪ್ರೀತಿ ಹೂ ಅಂದ್ರ ನಿನ್ನ ಕಾಣವಳಿ ಹೋಟೆಲ್ದಾಗ ನಿನ್ 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 ಹತ್ತಿಸ್ತೀನಿ ಹೊರಸ ನೀ ಹೊರಸ ಹತ್ತಸ ನಮ್ಮ ಅಪ್ಪ ಕೆತ್ತಸ ನಾ ಕರ್ರಿಕ್ಕಿ ಹುಲ್ಲು ಕಡ್ಡಿ ಎಲ್ಲ ನೀನ ಸೀದ ಕುಡುಗಂತ ಬಂದ ಕಚ್ಚ 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 ನೇಗಲೆ ತೂಪ ಐತೆ ನಮ್ಮದು ನೇಗಲೆ ತೂಪ ಐತೆ ಮಾಂಡಾಗಿಲ್ಲ
ಕೇಳ್ತೇನೆ, ನಿಮ್ ಹೊಲ ಕರಿ ಕೇಕ ಎತ್ತಲ್ದಾಗಿರ್ಲಿ ಮುಂದೆ ಗಾರ್ಡನ್ದಾಗಿರ್ಲಿ ಭೂಮಿ ಪುತ್ರ 5.75 ಟ್ಯಾಕ್ಟ್ರಿ ಹಚ್ಚಿ ಹೊಡೆದಪ್ಪ ಅಂದ್ರೆ ಹೋಗ್ಬೇಕ. ನಮ್ಮ ಅವನು ಸ್ನೇಹಲ್ಲಿ ಮಂಡಾಗೈತೆ ಅಂತ ಮಾಡಿದ್ದೆ. ಐತೆ ಐತಲ್ಲ, ಹೆಣ್ಣು ಕೊಟ್ಟು ಮಾವ ಹೆಣ್ಣು ಕೊಟ್ಟು ದೇವ್ರಿದ್ದಂಗ ನಮ್ಮಪ್ಪ ದೇವ್ರ ನಾಯನ್ ಬಾ ಬಾ ರೇ ರೀಟಾ ಎಲ್ಲಿಗೆ ಹೋಗ್ಬೇಕು ಬಾಯಾರಿ ಬಂದ ಬಕ್ಬಕ್ಸಿ ನೀರು ಕುಡಿದು ತೃಪ್ತಿ ಪಟ್ಟಂಗ ಹಂಗ ತೃಪ್ತಿ ಪಡಿಸು ಬಾರಿ. ಅಲ್ಲ ನಾನೇನು ಹಾಕೋ ಮನಕ ಮಾಡೇನು ಬಾ 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 ಸೌಟಿಟ್ಟು ಬಾ ಮೊದಲ ಬಿರ್ಸಾಕತ್ತದ ನೋಡ್ದಕ್ಕ ನಮ್ಮ ಅವಾಗ ಏನಾಗಿತ್ತು ಹುಲಿ ರಾಜ ಹುಲಿ ನನ್ನ ಹುಲಿ ಮಾವ ಮಾವ ಫಿಕ್ಸ್ ಮೀನ ನನ್ನ ಲವರ್ ಇವ್ರಿಗೆ ಏನು ಜಡ್ಡ ಬಂದ ಬರ್ತಾವು ಮದುವೆ ಆಗೋತನಷ್ಟ ನೀ ನನ್ನ ಲವರ್ ಮುಂದಿನ ಯೋಚನೆ ಮಾಡ್ತೀನಿ ಮಾಡ್ತಾರ
ಯಾವ ನಿಂತಲ್ಲ ಬಾಯಿ ಉಣವರು ಬತ್ತನ ಮನೆ ಉತ್ಸಾಹ ಮಾಡಿದ್ದಲ್ಲ ಬಾಡಿಗೆ ಇಟ್ಕೊಂಡು ನಾಟಕ ಅಲ್ಲ ಯವ್ವ ಮಗಳ ಮುಗಿನ ಸರಿ ಅಲ್ಲವ ಮಗಳ ಏನಪ್ಪ ಏನ್ ಬೇ ನಿಮ್ಮ ಅವನು ಕೈ ಚೀರಿ ಅಲ್ಲಿ ಕ್ವಾಕಿ ಬಿದ್ದ ಹರಿದಂಗ ಕಾಣಿಸಲ್ಲವಾ ಎಣ್ಣೆ ಹರಿದಲ್ಲ ಗಟ್ಟಿ ಬೇ ನಿಮ್ಮ ಅವಳು ಗಟ್ಟ ಐತ್ಲ ನೀನು ಕೂಡಿ ಮೌನ ಗಟ್ಟ ಐತೆ ಅಂತ ಹೇಳಿ ಸೊಟ್ಟ ಮಕ್ಕಳ ಮುಂದೆ ನಿಂತಪ್ಪ ಅಂತಂದ್ರ ನಿನ್ನ ಚೀಲದ ಹೇಳ್ತಾರ ಬಹಳ ಹುಷಾರ ಆಯ್ತಪ್ಪ ಇಂಥವ್ರಿಗೆಲ್ಲ ಹೆದರದಿಲ್ಲ ಇಂಥವ್ರಿಗೆ ಹೆದರದಿಲ್ಲ ಒಳ್ಳೆಯವ್ರ ಉಳ್ಳಾಡಿ ಹೋಗೋತ್ನಾಗ ಹಾ ಕಳ್ಳಾಗಿನ ಜೋ ಬಂದು ಕಾಯಿ ಬಿಡ್ತಂತೆ ಅಲ್ಲ ಮೊನ್ನೆ ನಮ್ಮ ಊರಾಗ ಗಂಡು ಜೋಗಳು ಬಂದು ಒಂದು ಸಮಾವೇಶ ಇಟ್ಟಿದ್ದ ರೈತವ್ವ ನಿನ್ಗೆ ಹೇಳದ್ ನಾನು ಇಟ್ನಂದ್ರ ಅದ್ರಾಗ ಒಂದು ಹತ್ತು ಹುಡುಗರು ಭಾರಿ ರೂಪ ಬಂದಿದ್ದೀರವ ಹತ್ತು ಮಂದಿನ ಇವತ್ತು ಟೇಲರ್ ಲೆಕ್ಕೆಳಗ ಒಂದು ಎಂಟು ಮಂದಿ ಕಲ್ತು ಮತ್ತೆ ಒತ್ಕೊಂಡು ಅದಕ್ಕೆ ನಾನು ಈಗ ಧ್ವನಿ ಮಗಳು ಇಂಥವ್ರಿಗೆಲ್ಲ ಕಟ್ಬಿಡ್ದಂತ ಗೊಂಬಿ ಅಂತ ನನ್ನ ಮಗಳ ಇವ್ರು ಈ ಮಕ್ಳು ಬಿಡ್ತಾರ ನಿನ್ನ ಹೌದಾಯಪ್ಪ ಯಾಕ್ರೀ ಶೆಟ್ರ ಯಾಕ್ರಿ ಬಜ್ಜಿ ಬಾಡೆ ಏನಿದೆ ನಿಂದು ಬಜ್ಜಿ ಬಜ್ಜಿ ಮಗಳಿಗೆ ಲಿಪ್ಟ ನಿನಗ್ ಮೆಣಸಿನ್ಕಾಯಿ ನಮ್ದು ಹಿಟ್ ಅಂತಾನೆ ಮೆಣಸಿನ್ಕಾಯಿ ಅಂತ ಒಂದು ಬಾಗ ಬಾಗ ಹುರಿದ ಬೇಡ ಬೇಡ ಏನ್ ಮಾಡ್ತಾನ ಇವ ಬೇಡ ಸಾಧಾರಣ ಮನುಷ್ಯ ಅಲ್ಲಿ ಇವ ಇಡೀ ಎಲ್ಲಾ ಜಗತ್ತು ತಿಳಿಗಿ ಇಲ್ಲಿಗೆ ಬಂದಾನ ಇವ ಯಪ್ಪ ಏನ್ರ ಯಾಕಲ್ ಇವನ್ ಹೆಂಗ್ರ ನಮ್ ಕನ್ನಡ ಇಟ್ಕೊಂಡೆ ಪಡಿ ಇವನಿಗಿಂತ ಬಿಂಡಾಗ ಮಂಜ ಐತಿ ಇಲ್ಲ ಅಷ್ಟಾಸ್ ಬಜ್ಜಿ ಮಾಡ್ತಾರ ಬಜ್ಜಿ ಮಾಡ್ಬೇಕಂದ್ರೆ ಇಲ್ಲೇ ಇದ್ದೂರಾಗ ಮೂರ್ ಮಂದಿ ಅದ ಯಾರು ಮಿಂಡ ಮಿಂಡ ಬಜ್ಜಿ ಮಾಡ್ತಾರ ಮಲ್ನಾಡ್ ರಾಮಣ್ಣ ಹೋಟೆಲ್ ಹನುಮಗೌಡ ಅವ ಚಾದ ಅಂಗಡಿ ಸಂಗಣ್ಣ ಆರೂವರೆ ಇಂಚ್ ಏಳು ಇಂಚ್ ಬಜ್ಜಿ ಆರು ಅಂತ ಆಗಲೇ ಕೇಳಿದ ನನಗ ಅದಕ್ಕ ಇವನು ಬೇಡವ ಇವನು ಒಂದ್ ವೇಳೆ ನೀನ್ ಏನ್ರ ಇಟ್ಕೊಂಡ್ರ ಇವ ಏನೇನ್ ಮಾಡ್ಯಾನ ಗೊತ್ತಾಯ್ತಾನ ಪೌಡರ್ ಹೇಳ ಬಾಣೂರ್ ಮಾಲಕನ ಕಾಲು ತೆಗೆದು ಕೌಲೂರ್ ಮಾಲಕನ ಕಿವಿ ತೆಗೆದು ಒಟ್ಟು ಪಟ್ನೂರು ಒಟ್ಟಿ ಹರಿದು ಈ ಚಿತ್ತಿ ಮರಿ ನಮ್ಮ ಕಾಲೊಳಗ ಕಾಲಿಟ್ಟ ಸತ್ಯನಾಶ ಆಗಿ ಹೋಗುತ್ತ ನಮ್ಮ ಅಂಗಡಿ ಪೂಜೆ ಕೊಡ್ಸಿ ಮುಂದೆ ಸಂಘದೊಳಗೆ ಹೋಗ್ಬೇಕು ನಾವು ಇಟ್ಟು ಮಾಡಿ ಆ ಊರ್ ಮಂದಿ ಎಲ್ಲ ಬೋಳಿಸಿ ಬಂದಿ ಇಟ್ಟೆಲ್ಲ ಮಾತಾಡ್ತೀವಿ ಅಂದಾಗ ಎಟ್ಟೆಲ್ಲ ಕಲ್ತಿರ್ಬೇಕು ನೀ ಸಾಲಿನ ನಾನು ಮಗನ ಕೇಳ ಅಷ್ಟೇ ಹುಟ್ಟಿದ ಊರಾಗ ಅಮ್ಮನ ಊರಾಗ ಎಮ್ಮಿ ಕಾದು ಹುಟ್ಟಿದ ಊರಾಗ ಮ್ಯಾಟ್ರಿಕ್ ಮುಗಿಸಿ ಡೈರೆಕ್ಟ್ ಮಂಗಳೂರಿಗೆ ಹೋಗಿ ಎಮ್ಮಿಯ ಮುಗಿಸಿ ನಿಮ್ಮಂತ ಮಿಟ್ಟಿ ನನ್ನ ಮಕ್ಕಳು ಊರಾಗ ಅಂಗಡಿ ಇಟ್ಟು ಮುಂದ ಎಮ್ಮಡಿಗೆ ಹೋದ ಯಮರೋಪ ಸೌಕರ್ಯ ಕಾರ್ಪಿಲಿಕೆ ಮಾಡಿ ಒಳ್ಳೆ ಈಗ ಅಗ್ನಿರಾಜನ ಕೈ ಗುಮಾಸ್ತಾಗಿಲ್ಲ ಏ ಮಗನ ಸಂವಿಧಾನ ನೀನೋ ಬರದಂಗ ಕಾಣ್ತೈತೆ ಮತ್ತೆ ಬರದ ಮತ್ತೆ ಎಷ್ಟು ಸಂಘ ಬಂದ ನೋಡಿ ಮಗನ ಇಷ್ಟೆಲ್ಲ ಓದಿ ಗುಮಾಸ್ತಗಿರಿ ಮಾಡಕ್ ಗುಮಾಸ್ತಗಿರಿ ನಡಿಬೇಡ ನಡಿವಾಗ ನಡಿ ನಮ್ಮಅಪ್ಪನ ತೂತ ಇಲ್ಲ ಅರವತ್ತೈದು ಎಪ್ಪತ್ತು ವರ್ಷ ಎಪ್ಪ ರಾಜ್ಬಿಟ್ಟಿದ್ದೆ ಅಯ್ಯೋ ಈಕಡೆ ಬಾನಿ ನಮ್ಮ ಅಮ್ಮನ ಫಿಗರ್ ಕಾಣಂಗಿಲ್ಲ ಈಕಡೆ ಮಾಮ ಮುಂದೇನ್ ಮಾಡೋಣ ಟಿಕೆಟ್ ಕೊಡು ನನಗೊಬ್ಬನ ಅಪ್ಪದನ್ನ ಎಲ್ಲಾರಿಗೆ ಆಧಾರ್ ಕಾರ್ಡ್ ತೋರಿಸಪ್ಪ ಇವ್ ಒಂದ ತಾಯಿ ಕಾರ್ಡ್ ಕೊಟ್ಟು ಕಳಿಸ್ಬಿಡು ಫ್ರೀ ಟಿಕೆಟ್ ಹೊಳೆ ಬರು ನಾವು ಹೋಳಿಗೆ ಎಬ್ಬಿಸ್ಬಿಡು ಒಂದು ತೆಲಿನ ಹುಡ್ತಾರೆ ಪೂಜೆ ಆದ್ರೂ ನನಗೆ ಇವನ ಬೇಕು ಮಗಳೇ ಅವ್ ಬೇಕಂದ್ರೆ ಈಗ ಇವ ಬೇಕಂದ್ರೆ ಯಪ್ಪ ಹೊರಸ ಕಂಡಲ್ಲಿ ಬಸವರಾಗೇ ಕಿದ್ದಂಗ ನಾನು ಮಾಮ ಬರ್ಲಿ ಅಂಟ 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 ಯಪ್ಪ ತ್ರಾಸಕತಿ ಜೀವಕ ತ್ರಾಸಕತಿ
ಮಾವ ನಿನ್ನ ಮಗಳ ಹತ್ತರ ಏನೈತಿ ಗೊತ್ತೇನ್ ನೋಡ ಹೋಗದ ಏನೈತಿ ಅಂತ ಏನೈತಿ ಐತೆ 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 ಐತಿ ಯಪ್ಪ ಮಾವನನ್ನ ಹತ್ರ ಒಂದು ಪದ ಕೈತ ನಿನ್ನಂತ ವಯಸ್ಸಿಗೆ ಬರ್ಲಾರ ದುಡ್ರು ಹೋಸು ಹಾ ವಯಸ್ಸಿಗೆ ಬರ್ತಾರ ಖಾಲಿ ಮಾಡ್ಕೋಬೇಕ ಬೇಡ ಅಂತ ಮಾಡಿಲ್ಲ ನೀನ ಬಜಿ ಚಟ್ನಿ ಲೇ ಕಾಳ ಮಗನ ಇನ್ನೊಂದ್ 10 ನಿಮಿಷ ಲೇಟ್ ಮಾಡಿ ಬಂದಿದ್ದಂದ್ರ ನಿಂದೇನೇ ಕಡುತಿತ್ತಮ್ಮ ಸಣ್ಣ ಕೈಲಿ ಬಂದ ಬಿಟ್ಟ ನಂದೊಂದ್ ಎದುರಾಗ ಇಡ್ಲಿ ಅಂತೇಳಿ ಸುಪ್ಪುಜದ ಕಾಡಿ ಬಿಟ್ಟಂಗ ಇಲ್ಲಂದ ಇಲ್ಲೊಂದು ನಾಯಿ ಕುಣ್ಣಿ ಹುಡುಕಾಡ್ಕೊಂಡ ಬಂದಿಲ್ಲ ಹರಿ ಅದ್ರ ಮೇಲೆ ಹಾಕ್ಲಿ ನೀನು ಕಣ್ಣ ಮಗನ ನೀ ಹಿಂಗ ಜಿಗಿಜಿಗದ ಜಿಗಿಜಿಗದ ಹೇಳಿದ್ರ ತಿಂತಿ ನೋಡ್ಲೆ ಮೂರು ಬಗ್ಸಿ ಈ ಕ್ವಾಚನ ಮಣ್ಣ ಮಗನ ನೋಡ ಹುಷಾರಾಗಿರ ಏ ಹಾ ಹೇಳ ನಮ್ಮಿಬ್ರದಾಗ ಹಾಕ್ಲಿಕ್ಲೆ ಜಗಳ ಬಾರ್ಲಿ ಇಲ್ಲಿ ದೋಸ್ತ ಬಾರ್ಲಿ ಇಲ್ಲಿ ನಾನು ಬೇಕ್ಲಿ ಒಂದು ಹಂಗಂದ್ರ ಸಟ್ಟನ ಹೋಗೇ ಬಿಡು ನಡಿ ರೀತಾ ಕಾನಾವಳಿಗೆ ಅದ್ರಾಗ ಬಜಿ ಚೋಡ ಚಪಾತಿ ಮಾಡ್ಯಾವಂತ ಏ ಬರ್ತೇನೆ ನಿಂಗ ಚಪಾತಿ ತಿನ್ನಕ ರೊಕ್ಕ ನೀನ ಕೊಡೋ ಮಗನ ನಾ ಯಾಕೆ ಕೊಡ್ಲಿ ರೊಕ್ಕದವಿಲ್ಲ ನೀ ತಾಕ ಮಗನ ಹತ್ತು ರೂಪಾಯಿ ಹತ್ತು ರೂಪಾಯಿ ಒಂದು ಊಟ ಮಗನ ಹಾ ಇರ್ಲಿ ಇರ್ಲಿ ಚಿಕ್ಕು ಹುಚ್ಚು
ಕಾರಣ
ಜಗತ್ತಿನಲ್ಲಿ ನಿನಗೆ ವರ್ಷ ಪೂರ್ತಿ ಅಲ್ಲಿ ನೆಂಟು ತುಂಬಿರುವ ಇನ್ನೂ ನಿನ್ನ ಕೊರಳಿಗೆ ತಾಳಿ ಇಲ್ಲವೆಂದರೆ ಪಾಪ ಕನಿಕರವಾಗುತ್ತಿದೆ. ನೆರಳಾಡಬೇಡ ರೇಖಾ, ಈ ನಿನ್ನ ಅಣ್ಣನ ಕೊರಳಿಗೆ ಚಂದದ ತಾಳಿ ಕಟ್ಟಿ ನನ್ನ ಸತಿಯನ್ನು ಮಾಡಿಕೋಬೇಕೆಂದು ಬಂದಿರುವೆ. ಮೊಚ್ಚ ಬಾಯ್ ನೀಚ, ನನ್ನ ತಾಳ್ಮೆ ಎಂಬ ತಾಳೆಯ ಬಗ್ಗೆ ಮಾತಾಡಲಕ್ಕೂ ನೀನಾರೋ ಹುಚ್ಚು ನಾಯಿ. ನನ್ನ ತಾಳೆಯ ಬಗ್ಗೆ ವಿಚಾರ ಮಾಡೋದಕ್ಕೆ ನನ್ನ ತಂದೆ ಇದ್ದಾನೆ, ನಾನ್ಯಾರು ಗೊತ್ತಾ? ಸಾವಿರ ಹಳ್ಳಿಯ ಸರ್ದಾರ ನೆನೆಸಿಕೊಂಡಿರುವ ಆ ಸಾಹುಕಾರನ ಮಗಳು. ಸರ್ದಾರನ ಮಗಳು? ನಾನು ಸರ್ದಾರನ ಮಗಳೆಂದು ನನ್ನಂತ ಇವ ರಾಜನೊಂದಿಗೆ ಬರ್ಬರ ಹೋರಾಡಿದರೆ ಕೊನೆಗೂ ನಿನ್ನ ಕೊರಳಿಗೆ ತಾಳಿ ಇಲ್ಲದೆ ಬಂದು ಕಂಗಾಲಾಗಿ ಬಂದು ಬೀಳುವಿ ನನ್ನಾಗರದಲ್ಲಿ. ಬಾರೇತ ಬಾ, ಬಿಸಿಲಿಗೆ ಬಾಯಾರಿ ಬಂದ ಬಕ ಪಕ್ಷಿಯಂತೆ ಬಳಲುವ ಈ ರಸಿಕನಿಗೆ ಪ್ರೇಮವೆಂಬ ಉಸಿರು ಕೊಡು. ಆಚೆ ನಿಂತು ಬಗಳು, ಹೆಣ್ಣು ಒಲಿದರೆ ನಾರಿ, ಮುಣಿದರೆ ಮಹಾಮಾರಿ. ಈ ಹೆಣ್ಣಿನ ರೋಸಕ್ಕೆ ಸುಟ್ಟು ಬೂದಿ ಹಾಕಬೇಡ, ಒಳ್ಳೆ ಮಾತಿದ್ದೇನೆ ಮೊದಲು ಹೋಟ ಬೈಲಿಲ್ಲ. ಹೊರಟು ಹೋಗಲು ಬಂದಿಲ್ಲ ರೇಖಾ, ಕೆಟ್ಟ ಸರ್ಪವಾಗಿ ನಿನ್ನ ತುಟಿ ಕಚ್ಚಲು ಬಂದಿರುವೆ. ಪುರುಷನ ನೋಡಿ ಮುಟ್ಟಿಸಿಕೊಳ್ಳದೆ ನಿನ್ನ ಕಾಯ ನೋಡಿ ನನ್ನ ಹೃದಯದಲ್ಲಿ ಮಾ ಎಂಬ ಮಮಕಾರ ಮೂಡಿ ಕಾಮವೆಂಬ ಅಗ್ನಿ ತುಂಬಿದೆ ಈ ನನ್ನಡಿಲಲ್ಲಿ. ಬಾರೇಕಾ ಬಾ, ನೀ ನನ್ನ ಅರಮನೆಯ ರಾಣಿ. ಅರಮನೆ ಕನಸು ಕಾಣತ್ರ ತಿರುಕ. ಏಯ್ ಹಾ, ನಿನ್ನ ಅರಮನೆ ನೋ ಮೆಟ್ಟಿ ಬಿಟ್ಟ ಹೊರಕು ಚಪ್ಪಲೆ ಸಮಾನ. ಹೀನ ಕೆಲಸವನ್ನು ಜನ ನೋಡಿದ್ರೆ ನಿನ್ನನ್ನು ದರ್ಬಾರದ ಕಟ್ಟಿಗೆ ನಿಲ್ಲಿಸಿ ನಿನ್ನ ಬೈಕ್ ಜರ್ಮನ್ ಸುಲಿಯುತ್ತಾರೆ. ನೀನು ಸಾಕಿದ ಆಳುಗಳ ಕೈಗೆ ಸಿಗುವಂತ ಹೇಡಿಯಲ್ಲ ಈ ರವಿರಾಜ. ನಾನು ಮನಸ್ಸು ಮಾಡಿದ ಹುಡುಗಿಯ ಮುಡಿಗೆ ಮಲ್ಲಿಗೂ ಏರಿಸಿ ಬೆಲ್ಲ ಚುಂಬಿಸುವ ಜಾದುಗಾರ. ಮತ್ತೆ ಮತ್ತೆ ಅದೇ ಮಾತನ್ನು ಬೊಗಳಿದ್ದೆ. ನಿಜವಾದ್ರೆ ಈ ಸಮಾಜದ ಜನ ಎದ್ದು ಬಂದು ಎದೆಗೆ ಒದಿತ್ತಾರೆ ಬಲೆ ಎಚ್ಚರ. ಸಮಾಜ ಇದೊಂದು ಮೋಹ ತುಂಬಿದ ಸಮಾಜ. ರೇಖಾ, ಈ ನಿನ್ನ ಸಮಾಜದಲ್ಲಿ ಎಂತೆಂತ ಹೆಣ್ಣುಗಳಿದ್ದಾರೆ ಗೊತ್ತೇ? ಎಂದು ನಿತ್ಯ ಪಾದ ಪೂಜೆ ಮಾಡಿ ಹೆತ್ತ ಮಕ್ಕಳನ್ನು ಮರೆತು ಮತ್ತೊಪ್ಪನ ಜೊತೆ ಓಡಿ ಹೋಗುವ ಆಗ್ರಹ ಎನ್ನುವ ಇಷ್ಟಲ್ಲ ಈ ನಿನ್ನ ಸಮಾಜದಲ್ಲಿ. ಪತಿಯ ಕಣ್ಣಿಗೆ ಮಣ್ಣೆರುಚಿ ಎತ್ತವರನ್ನು ವೇಷಾರುತ್ತಿ ಇಳಿಸಿ ಮತ್ತೇನ ಅಪಗರತಿ ಎಂದು ಒತ್ತಿ ಹೇಳುವ ಬಂಡ ಎನ್ನುವ ಇಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ಎಲ್ಲಿಂದ ಎದ್ದು ಬರುತ್ತಾರೆ ಸಮಾಜದ ಜನತೆ? ಸಮಾಜದ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತನಾಡುತ್ತಿದ್ದಿಲ್ಲ, ನೀನು ಮನುಷ್ಯನಲ್ಲ ರಾಕ್ಷಸ. ನೀನು ರಾಕ್ಷಸ ಮುಗಿತು ನಿನ್ನ ಸೀಲದ ಕತೆ. ಬಿಡಲೇ ನನ್ನ ಸರ್ದಾರನ ಮಗಳನ್ನು. ನನ್ನ ತಟ್ಟಲು ನನ್ನ ನೀನಾವಣ, ನಿಮ್ಮಿಂತ ಕಾಮಾಂಧರ ಕೊಟ್ಟುದ
ನರಸಿಂಹ ನರಸಿಂಹ ನಿನ್ನಂತ ಎಷ್ಟೋ ಸಾಹಸ ಸಿಂಹಗಳೇ ಈ ಸಿಂಹರಾಜನ ಅಗ್ನಿ ಪಂಜರದಲ್ಲಿ ಸಜೀವ ದಹನವಾಗಿರುವಾಗ ನಿನಗೆ ಆಟ ಸರಿಯಲ್ಲ ಸುಮ್ಮನೆ ಹೊರಟು ಹೋಗುವುದಿಲ್ಲ ನಿನ್ನಂತ ಹೇಳಿ ಹೇಳರಿ ಭಾರತ ಮಾತಿಗೆ ಸಮಾನಾಡದ ಈ ಪವಿತ್ರವಾದ ಹೆಣ್ಣನ್ನು ನಿನ್ನಂತವರ ಕೈಗೆ ಒಪ್ಪಿಸಿ ಹೋಗೋದಕ್ಕೆ ನಾನೇನು ಸಂಡನಲ್ಲ ಯಾರೇ ಹೆಣ್ಣು ಮಕ್ಕಳು ನಿಮ್ಗೆ ಒತ್ತು ಕೊಟ್ರೆ ಅವರ ಹೆಣ ನನ್ನಾಗ ಊತು ಬಿಡ್ತೀನಿ ನನಗೆ ಎತ್ತರ ರಾಯನೊಂದಿಗೆ ರಾಡಿ ಹೀಗೆ ಕರೆದುಕೊಂಡರು ಸೀತೆಯನ್ನು ಮೋಸದಿಂದ ಸೀತೆಯನ್ನು ಅಪಹರಿಸಿದ ಆ ರಾಮನ ಹತ್ತು ತಲೆಯನ್ನು ಕತ್ತರಿಸದೆ ಬಿಡಲಿಲ್ಲ ಆ ರಾಮ ಲಕ್ಷ್ಮಣರು ಅವನಂತೆ ನೀನೇ ಅದರ ವ್ಯಕ್ತಯ್ಯನೆಂದು ನಿರ್ಧಾರ ಮಾಡಿದ್ದರೆ ಈ ನರಸಿಂಹನೆಂಬ ಗೆರೆಗಳುತ್ತೇನೆ ನೀನ ಗೆರೆ ದಾಟಿ ಬಿಟ್ಟು ಮಾಡಿ ನೋಡೋಣ ನರಸಿಂಹ ಈಗ ನೀವಾದ ಮಾರಿಚಾಲ ಮಾಯವನ್ನ ನಿನಗೆ ಏನು ಗೊತ್ತು ಹುಚ್ಚ ನಾನೇ ಕೆಚ್ಚಲ ವೀರನೆಂದು ನೀನು ಇವಳನ್ನು ಬಚ್ಚ ಮಾಡಿದರೆ ಮುಂದೊಂದು ದಿನ ಇವಳನ್ನು ಕಚ್ಚದ ಬಿಡಲಾರೆ ನೆನಪಿರಲಿ ಓಣೇ ಹುಚ್ಚ ನೀನು ಈ ಸಮಯದಲ್ಲಿ ವಾಯು ವಿಹಾರಕ್ಕೆಂದು ಬಂದಿದ್ದೆ ಅಷ್ಟರಲ್ಲಿ ಈ ಕಾಡು ಮನುಷ್ಯನ ಕೈಯಲ್ಲಿ ನಾನು ಸಿಕ್ಕಿಕೊಂಡಿದ್ದೆ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ ದೇವರು ನೀವು ನಿಮಗೆ ನನ್ನ ಅನಂತ ಧನ್ಯವಾದಗಳು ನೋಡಿ ನನ್ನದೊಂದು ಮಾತು ನಡೆಸಿಕೊಡ್ತೀರಾ ನಿಮ್ಮ ಮನೆಯ ಕೀರ್ತಿಗಾಗಿ ಸಾವಿರ ಮಾತನ್ನು ಪಾಲಿಸುತ್ತೇನೆ ಹಣ ಆಭರಣ ಏನೋ ಸಾಕಷ್ಟಿದೆ ಆದ್ರೆ ನನ್ನ ಮನಸ್ಸಿಗೆ ನೆಮ್ಮದಿ ಅನ್ನೋದೇ ಇಲ್ಲ ನೋಡಿ ನಿಮ್ಮ ಧೈರ್ಯ ಶೌರ್ಯಕ್ಕೆ ನಾನಂತೂ ತುಂಬಾ ಮೆಚ್ಚಿಕೊಂಡಿದ್ದೆ ಹೌದು ಯಾಕೆ ಇಷ್ಟೊಂದು ಭಯ ಪಡ್ತಿದ್ದೀರಾ ದಯವಿಟ್ಟು ನಿಮ್ಮ ಕಾಲ್ ಹಿಡಿದು ಬೇಡಿಕೊಳ್ತೇನೆ ನನ್ನನ್ನು ನಿಮ್ಮ ಸತಿ ಎಂದು ಸ್ವೀಕರಿಸಿಕೊಳ್ಳಿ ಎಂತಹ ಚಾಂಡಲಕ್ಕೆ ಕೆಲಸ ಕೈ ಕೆಲಸಕ್ಕೆ ಹಾಕಿದೆಯಮ್ಮ ನೀನು ನಿತ್ಯ ನಿಮ್ಮ ತಂದೆಯ ಕರಸೇವಕನಾದ ನಾನು ನಿಮ್ಮ ಮನೆಯ ಅನ್ನ ಉಂಡು ಬದುಕುವ ಆಳು ಮಗನ ಕೈ ಹಿಡಿಯುವೆಯಾ ಬೇಡ ರೇಖಾ ಬೇಡ ನನ್ನಿಂದ ಸಾಧ್ಯವಿಲ್ಲ ಉಂಡವನಿಗೆ ದ್ರೋಹ ನಾ ಬಗೆಯಲಾರೆ ಮದುವೆ ಆಗಿ ತಾಳಿ ಎಂಬ ಭಾಗ್ಯ ಕೊಡೋದಕ್ಕೆ ಮನೆಯ ಆಳಾದರೇನು ಆರು ಅಂತಸ್ತಿನ ಅರಸನಾದರೇನು ಪ್ರೀತಿಗೆ ಜಾತಿ ಭೇದ ಭಾವ ಯಾವುದೂ ಇಲ್ಲ ಇದು ಯಾವುದಕ್ಕೂ ಅಭ್ಯಂತರವೇ ಇಲ್ಲ ನಿನ್ನ ಹಠವನ್ನು ತೆಗೆದುಹಾಕಮ್ಮ ನಾನು ಸಾಲಿ ಕಲಿಯದ ಕುರಿಗಾಯಿ ಮೇಲಾಗಿ ಹಳ್ಳಿಯ ಉಂಬ ನೀನು ಸಾವಿರ ಹಳ್ಳಿಯ ಸರ್ದಾರ ಮಗಳು ಬಿ ಎ ಪದವಿದರೆ ಮೇಲಾಗಿ ನನಗೂ ನಿನಗೂ ಹೋಲಿಸಿ ನನ್ನ ಶೌರ್ಯ ಕುಂದಿಸಬೇಡಮ್ಮ ನಿನಗೆ ವಿನಯಪೂರ್ವಕ ನಮನ ನೋಡಿ ನನ್ನ ಮಾತನ್ನು ಮೀರಿ ನೀವು ನನ್ನನ್ನು ಇಲ್ಲೇ ಬಿಟ್ಟು ಹೋಗಿದ್ದೆ ನಿಜವಾದ್ರೆ ನಾನು ಇಲ್ಲೇ ಪ್ರಾಣ ಕಳೆದುಕೊಳ್ಬೇಕಾಗುತ್ತದೆ ನನಗೇಕೋ ಭಯ ಬರ್ತಾ ಇದೆ ಯಾಕೆ ನನ್ನ ತಂದೆ ಏನಾದ್ರೂ ನಿನ್ನ ಪ್ರಾಣ ತೆಗಿತಾನೆಂಬ ಭಯ ಶುರುವಾಗಿದೆಯಾ ಬೇಡ ಅದ್ ಯಾವುದಕ್ಕೂ ಹೆದರಬೇಡ ಮುಂದೆ ಏನಾಗ್ಬೇಕು ಎಲ್ಲ ನಾನು ನೋಡಿಕೊಳ್ತೇನೆ ನೋಡು ನೀನು ಮನಸ್ಸು ಮಾಡಿದ್ರೆ ಸಾಕು ಈ ಸಾವಿರ ಹಳ್ಳಿಗೆ ಸರ್ದಾರ ನೀನಾಗ್ತೀಯ ಬಾ ರಾಜ
ನನ್ನದೇ ತಟ್ಟಿ ನನ್ನ ಜೊತೆ ಹಾಡುವ. ಇಷ್ಟೊಂದು ಭಯ ಪಡಬೇಡ, ನಿನ್ ಜೊತೆ ನಾನಿದ್ದೇನೆ, ಬಾ ನಿರ್ಭಯವಾಗಿ ನನ್ನ ಜೊತೆ ಹಾಡುವ, ನನ್ನದೇ ರಾಜ.
ಚಿಂತ ಕಮಲ ದಿನಿಯಾನೇ ಇಲ್ಲಿ ಏಕೆ ಬಂತು? ಸೇಡಂಬ ನಾಟಕಕ್ಕಾಗಿ ಬಂತು. ಸೇಡು ಸೇಡು ನರಸಿಂಹನ ಮೇಲಿನ ಕೇಳು ತೀರಬೇಕಾದರೆ ಹೇಗಾದರೂ ಮಳೆ ವಾಪಸ್ ಒಂದನ್ನು ಒಳಗೆ ಹಾಕಿಕೊಳ್ಳಲೇಬೇಕು. ಇಲ್ಲ ಅವನ ತಂಗಿ ಶೋಭೆಯನ್ನು ಇಂದು ರಾತ್ರಿ ಹೊತ್ತು ತರಿಸಿ ನನ್ನ ಕಾಮದೋಷ ತೀರಿಸಿಕೊಳ್ಳಲೇಬೇಕು. ಆಗಲೇ ನನ್ನ ಆತ್ಮಕ್ಕೆ ಶಾಂತಿ. ಮುರುಗೇಶಿ ಅಲ್ಲೇ ಮುರುಗೇಶಿ ಮಗಳ ಮುರುಗ ಏನ್ ಮಾಡ ಕಟ್ಟಿಲ್ಲ ಲೆಕ್ಕ ಮಾಡಕತ್ತಿದ್ದೀನಿ. ಏ ತಲೆ ರೊಟ್ಟೆ, ನೀನು ಮುರುಗೇಶನ ಆಗಿರು ಪರದೇಶನ ಆಗಿರು, ಈ ತಿಂಗಳ ಜಮಾ ಖರ್ಚ ಲೆಕ್ಕ ಹೇಳು ನಮ್ ದನ್ಯರಿಗೆ. ಏ ಜಾನಿ, ನನ್ನ ಮೇಲೆ ನೀ ಏನು ದೊಡ್ಡ ಸಾಯಿಲಾಗಿ ಎಲ್ಲಿ? ಏ ಮುರುಗೇಶ ಹೇಳು ಸುಮ್ಮನೆ ಓಡಿಸ್ತೀನಿ. ತಾನೇ ರೇಟೆ ಮಾಡಬೇಡ. ಆಯ್ತು ನೋಡಿದ್ರ ಹೇಳ. ಅಯ್ಯೋ ಪಾನ, ಓ ಮೂರನೇ ಪಾನದಾಗ್ರಿ ಶೇಂಗಾ ಸೂರ್ಯಪಾನ ಜಮಾದಲ್ಲಿ 2 ಲಕ್ಷ ಉಳಿದೈತಿ. ಹತ್ತಿ ಗೋಂಜಾದಾಗ 1 ಲಕ್ಷ ಉಳಿದೈತಿ. ಇನ್ನ ಐರನ್ ಮಿಲ್ನಿಂದ 2 ಲಕ್ಷ ಉಳಿದೈತಿ ಮತ್ತು ಕ್ಲಬ್ನಿಂದ 15 ಲಕ್ಷ ಉಳಿದೈತಿ. ಏನಿದ್ದಾರ ಶುಗರ್ ಫ್ಯಾಕ್ಟ್ರಿಯಿಂದ 15 ಲಕ್ಷ, ಒಟ್ಟು 41 ಲಕ್ಷ ರೂಪಾಯಿ ಆಗೈತೆ ನೋಡ್ರಿ. ಶಾಭಾಷ್ ಮುರುಗೇಶ, ಕಟ್ಟಿ ತಲೆ ಅಂದರೆ ನಿನ್ನಂತ ಶಕ್ತಿ ತರನೆ ಇರಬೇಕು ಅಂದಾಗಲೇ ಮೆರೆಯುತ್ತಾನೆ. ಏ ಅಗ್ನಿ ರಾಜ ಕರ್ಮರಾಜ್, ಇನ್ನು ಸ್ವಲ್ಪ ದಿನದಲ್ಲಿ ನೀನಾಗುವೆ ಕರ್ಮ ರಾಜ. ಹಲೋ, ಅಗ್ನಿ ರಾಜ ಸ್ಪೀಕಿಂಗ್. ಅವರೇಡ್ ಮ್ಯಾನೇಜರ್ ನಮ್ಮ ಸರಾಯ್ ಫ್ಯಾಕ್ಟರಿ ರೂಟಿ ಮಾಡಿದ್ದಾರೆ. ಸಾರಿ, ನಾನು ಈವಾಗಲೇ ವಿಚಾರ ಮಾಡ್ತೇನೆ, ಅದನ್ನ ಬಂದ ಹೇಳು. ಜಾನೆ ಆಯ್ತು ದನಿ, ರಭಸತಿ ಒಯ್ದಾಡ್ತಿರುವ ಈರ ಆಯ್ತು ದನಿ, ಸಮುದ್ರ ತೆರೆಯಂತೆ ರಭಸತಿ ಓದಾಡ್ತಿರುವ ಈ ಜಾನೆಯ ಕುಲ ತಗಲಿಗೆ ಅವರು ಸುಟ್ಟು ಭಸ್ಮವಾಗಲೇಬೇಕು. ಮ್ಯಾನೇಜರ್ ನಮ್ಮ ಸರಾಯ್ ಫ್ಯಾಕ್ಟ್ರಿಗೆ ನೋಕೆ ಹೋಗಿತ್ತು ಅನಂತ, ಅವನು ಎಲ್ಲೇ ಇದ್ದರೂ ಸರಿ ಅವರನ್ನೆಲ್ಲ ಹಿಡಿದು ತಂದು ಅದೇ ಅಲ್ಲಿ ಅಲ್ಲಿ ಸಿಗ್ತಾರೋ ಅವರನ್ನೆಲ್ಲ ಮಟ್ಟ ಹಾಕಿ ಎಲ್ಲೇ ಕಡಿದು ನಮ್ಮ ಸರಾಯ್ ಫ್ಯಾಕ್ಟ್ರಿಗೆ ತಂದು ಅವ್ರನ್ನೆಲ್ಲ ಸುಟ್ಟು ಬಿಡು. ಆಯ್ತು ದಣಿ, ರಭಸತಿ ಸಮುದ್ರ ತೆರೆಯಂತೆ ರಭಸತಿ ಹೋಯ್ದಾಡ್ತಿರುವ ಈ ಜಾಣಿಯ ಕ್ರೋಧಾಗ್ನಿಗೆ ಅವರು ಸುಟ್ಟು ಭಸ್ಮವಾಗಲೇಬೇಕು. ನಿತ್ಯ ಗರಡಿ ಮನೆಯಲ್ಲಿ ಕುಟ್ಟಿಸಿ ದೇಹ ಮೆಟ್ಟ ಇಸ್ಕೊಂಡ್ರು ನನಗೆ 1,000 ಹಣ ಒಂದು ಮೊಟ್ಟ ಹಾಕಿದರು. ಆ ಮ್ಯಾನೇಜರ್ ಚಟ್ಟ ಕಟ್ಟಿಸಿದೆ ಎಂದು ಮ್ಯಾನೇಜರ್ನ ದೇಹ
ಹೋಗೆ ಹೋಗ್ತೈತಿ. ಯಾಕ್ರೇ ನೋಡೋರ ಹೌದು ಸೇಟಿ ಪಕ್ಕ ಹೋಗತ್ರಿ ಹೋಗಲೇಬೇಕು. ನಮಸ್ಕಾರ ಧನಿಗಳೇ. ನಮಸ್ಕಾರ. ಓಹೋ ನಮಸ್ಕಾರ ಬಸಣ್ಣ, ಏನು ಸಮಾಚಾರ? ಏನಿಲ್ಲ ಧನಿಗಳೇ, ನಿಮ್ಮಿಂದ ಒಂದು ಸಹಾಯವಾಗಬೇಕಾಗಿತ್ತು. ಏನು ನನ್ನಿಂದ ನಿನಗೆ ಸಹಾಯ? ಸಾವಿರ ಹಳ್ಳಿಯ ಸರ್ದಾರ ಸಹಾಯಕನೇ ನಿನ್ನ ತಮ್ಮನಿರುವಾಗ ನನ್ನಿಂದ ನಿನಗೆ ಸಹಾಯ, ಇದೆಂತ ವಿಚಿತ್ರ? ವಿಚಿತ್ರವಲ್ಲ ಧನಿಗಳೇ, ಅವನು ಸೇವಕ ಮಾತ್ರ. ಅವನೊಂದಿಗೆ ನಾನು ಯಾವುದೇ ತರಹದ ವ್ಯವಹಾರ ಒಂದನ್ನು ಇಟ್ಟುಕೊಂಡಿಲ್ಲ. ಹಾಗಿದ್ದರೂ ಕೂಡ ನಿನ್ನ ತಮ್ಮನಿಗೆ ಅಷ್ಟೊಂದು ಸತ್ತು ಯಾಕೆ? ನನ್ನ ತಮ್ಮ ಅಂತ ಸೊಕ್ಕಿನ ಕೆಲಸ ಏನ್ ಮಾಡ್ಯಾನ್ರಿ? ನೋಡು ಬಸಣ್ಣ, ನನ್ನ ಹಾಗೂ ಧರ್ಮರಾಜನ ಅನೇಕ ವರ್ಷದ ವೈರತ್ವ ನಿನಗೂ ಗೊತ್ತಿದೆ. ಅಂತದರಲ್ಲಿ ನಿನ್ನ ತಮ್ಮ ನನ್ನನ್ನು ಎದುರು ಹಾಕಿಕೊಂಡು ನನ್ನೊಂದಿಗೆ ಹೋರಾಡ್ತಿದ್ದಾನೆ. ಆದರೆ ನಾನಂದೇ ಅವನ ಕತೆ ಮುಗಿಸಿಬಿಡ್ತಿದ್ದೆ. ಸುಮ್ಮನೆ ನಿನ್ನ ಮುಖ ನೋಡಿ ಬಿಟ್ಟಿದ್ದೀನಿ. ಯಮಪುರಕ ಸೇರಿಸ್ಬಿಡ್ತದ್ರ ಅವನು ಅಷ್ಟೇ ಕೇಶಣ್ಣ. ಅವನ ಸರ್ದಾರ ಮನೆಯ ಕೆಲಸ ಬಿಡಿಸಿ ಅವನನ್ನು ನನ್ನ ಮನೆಯ ಸೇವೆಗೆ ಕಳಿಸಿದರೆ ಆ ಮನೆ ಹೆಸರಿಗೆ ನನ್ನ ಊರ ಮುಂದಿನ 10 ಎಕರೆ ಜಮೀನಿಸ್ತಾನೆ. 10 ಎಕರೆ ಅಂದರೆ ಅವನಿಗೂ ಮತ್ತು ನಿನಗೂ ಒಂದು ಭಾಗದ ಆಸ್ತಿ ಆಗತ್ತೆ ಬಸವಂತ. ಅದಕ್ಕೆ ಕಲಾಘೋಷ ಕೊಟ್ರೆ ಪ್ರಯತ್ನ ಮಾಡ್ತೀನಿ ಧನಿಗಳೇ. ಮತ್ತೇನಪ್ಪ ನಿನ್ನ ಕೆಲಸ? ಏನಿಲ್ಲ, ನನಗೆ ನನ್ನ ಪ್ರಪಂಚದ ಸಲುವಾಗಿ ಒಂದು 1 ಲಕ್ಷ ರೂಪಾಯಿ ಬೇಕಾಗಿತ್ತು. 1 ಲಕ್ಷನ ಮೊರಗೇಶಿ, ಅವರಿಗೆ ಅದೆಷ್ಟು ಬೇಕು ದುಡ್ಡು ಕೊಟ್ಟು ಬಿಡಿ. ಕೊಡ್ತೀನಿ ಬಾ. ನೋಡ್ತಮ್ಮ ಬಸಣ್ಣ, ನೀನು 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೇನು ದೊಡ್ಡದಲ್ಲ, ಆದ್ರೆ ಈ ಕೆಟ್ಟ ಸಾವುಕಾರ ಕೂಡ ಸ್ನೇಹ ಕಟ್ಟೋದು ಬಹಳ ದೊಡ್ಡದೈತೆ. ಬಹಳ ಆಯ್ತ್ರಿ ಅಪ್ಪ, ನಾ ಬರ್ತೀನಿ. ಬರಬೇಕು ಬರಬೇಕು ಬಸವಂತ. ಈಗ ನಿನಗೆ ಕೊಟ್ಟಿರುವ 1 ಲಕ್ಷ ರೂಪಾಯಿ ನಿನ್ನ ಮನೆಯ ಖರ್ಚಿಗಲ್ಲ, ನಿನ್ನ ವಂಶ ಸರ್ವನಾಶ. ಇದು 1 ಲಕ್ಷದಿಂದ ನಿನ್ನ ಮಲತಮ್ಮನ ತಲೆ ಕೆಡಿಸಿ ಅವನಿಂದ ನಿಮ್ಮೆಲ್ಲರನ್ನು ದೂರ ಮಾಡಿ ಹೊರಗಿಳಿಯಾಗಿ ಹೊರಬಂದ ನಿನ್ನ ತಂಗಿ ಶೋಭೆಯನ್ನು ನಿಭಾಯಿಸಿ ಸೊತ್ತಿನಿಂದ ಹಾರಾಡುತ್ತಿರುವ ನಿನ್ನ ತಮ್ಮ ನರಸಿಂಹನನ್ನು ಎಲ್ಲಾಳಾಗಿ ಗುರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಸೂರ್ಯದೇವನ ಪ್ರಥಮ ಪುತ್ರ ಅಗ್ನಿರಾಜನೇ ಅಲ್ಲ.